ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್. 7 ದಿನದಲ್ಲೇ ಗ್ಲಾಸ್ ಸ್ಕಿನ್ ಪಡೆಯಬಹುದು ಪಾರ್ಲರ್ಗೆ ಹೋಗೋದೇ ಮನೆಯಲ್ಲಿ ಕೂತ್ಕೊಂಡು ಹೋಮ್ ರೆಮಿಡಿಯಿಂದ. ಫ್ರೆಂಡ್ಸ್, ಏನು ಗೊತ್ತಾ, ಮುಖವನ್ನು ಫಸ್ಟಿಗೆ ಏನು ಮಾಡಬೇಕಂತ ಹೇಳಿದರೆ ಯಾವುದಾದ್ರು ಫೇಸ್ ವಾಶನ್ನು ಕ್ಲೀನ್ ಮಾಡ್ಕೊಳ್ಳಿ. ಮೊದಲೇ ಮೇಕಪ್ ಎಲ್ಲ ಮಾಡ್ಕೊಂಡಿದ್ರೆ ಆಯಿಲಲ್ಲಿ ಫುಲ್ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಯಾವುದಾದ್ರು ಫೇಸ್ ವಾಶಿಂದ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದಂಥ ನೆಕ್ಸ್ಟ್ ಸ್ಟೆಪ್ ಯಾವುದಂತ ಹೇಳಿದರೆ ಇಲ್ಲೊಂದು ಸೂಪರ್ ಪ್ಯಾಕನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ. ಯಾವ ಪ್ಯಾಕ್ ಅಂತ ನೀವೇ ನೋಡ್ಕೊಂಡು ಬರ್ರಿ. ಬಂದು ತೋರಿಸ್ತೇನೆ. ಇಲ್ಲಿ ಕಡಲೆ ಹಿಟ್ಟು ತಗೊಳ್ಳಿ 1 ಸ್ಪೂನ್ ಹಾಕುವಷ್ಟು. ನಿಮ್ಮ ಕ್ವಾಂಟಿಟಿ ಎಷ್ಟು ಅಷ್ಟು ತಗೊಳ್ಳಿ. ಆಮೇಲೆ ಕರ್ಡ್ ಹಾಕಿ, ಕರ್ಡ್ ಹಾಕಿದ ನಂತರ ಇಲ್ಲಿ ಬೆಸ್ಟ್ ರೆಮಿಡಿ ಯಾವುದಂತ ಹೇಳಿದರೆ ಯಾವಾಗಲೂ ಬೆಸ್ಟ್ ರೆಮಿಡಿ ಹನಿ. ಹನಿ ಹಾಕಿ ಫುಲ್ ಮಿಕ್ಸ್ ಮಾಡಿ, ಫುಲ್ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಫ್ರೆಂಡ್ಸ್, ನಿಮಗೆ ಕಡಲೆ ಹಿಟ್ಟು ಬೇಡ ಅಂತ ಹೇಳಿದರೆ ಬೇರೆ ಯಾವುದಾದ್ರೂ ದಾಲ್ ಪೌಡರ್ ತಗೊಳ್ಳಿ, ಅದನ್ನು ಹಚ್ಬೋದು. ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಯಾವ ಥರ ಮಾಡೋದಂತ ನಾನು ತೋರಿಸ್ತೇನೆ. ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ತೆಳುವಲ್ಲಿ ಲೇಯರಲ್ಲಿ ಹಾಕಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸ್. 5 ಮಿನಿಟ್ಸ್ ಒಳ್ಳೆ ಪ್ಲೇಸಿಗೆ, ಎಲ್ಲ ಪ್ಲೇಸಿಗೆ ಮಸಾಜ್ ಆಗಬೇಕು. ಆ ಥರ ಫುಲ್ ಮುಖಕ್ಕೆ ಹಾಕಿ ತುಂಬ ತೆಳು ಲೇಯರಲ್ಲಿ ಮಸಾಜ್ ಮಾಡ್ಕೊಳ್ಬೇಕು. ಮಸಾಜ್ ಮಾಡಿದ್ರೆ ಸ್ಕಿನ್ನಲ್ಲಿರುವ ಒಂದು ಬ್ರೈಟ್ನೆಸ್ ಹೊರಗಡೆ ಬರುತ್ತೆ. ಫ್ರೆಂಡ್ಸ್, ಅದಕ್ಕೋಸ್ಕರ ನಾವು ಮಸಾಜ್ ಎಲ್ಲ ಮಾಡ್ಕೊಳ್ಳೋದು. ಆಮೇಲೆ ಏನು ಮಾಡಬೇಕಂತ ಹೇಳಿದರೆ ಫ್ರೆಂಡ್ಸ್, ಇದೊಂದು 5 ಮಿನಿಟ್ಸ್ ಆದ ನಂತರ ಈ ಕಣ್ಣತ್ರ ಕೂಡ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಫ್ರೆಂಡ್ಸ್, ಇದಕ್ಕೆ ಇನ್ನು ನೆಕ್ಸ್ಟ್ ಸ್ಟೆಪ್ ಯಾವ್ದಾರ ಅಂತ ಹೇಳಿದರೆ ಫುಲ್ ದಪ್ಪದಲ್ಲಿ ಲೇಯರಲ್ಲಿ ಹಾಕಬೇಕು. ಫ್ರೆಂಡ್ಸ್, ಎಷ್ಟು ದಪ್ಪ ಅಂತ ಹೇಳಿದರೆ ತುಂಬ ದಪ್ಪ ಲೇಯರಲ್ಲಿ ಹಾಕಿ ನೋಡಿ. ಈ ಥರ ಕೈಯಲ್ಲಿ ಇಟ್ಕೊಂಡು ನಾನು ಪಟ ಅಂತ ಹಾಕ್ತಾ ಇದ್ದೀನಿ. ಫುಲ್ ಫೇಸ್ ಕವರ್ ಆಗುವಾಗೆ ಹಾಕಬೇಕು. ಒಂದು 70% ಇದ್ದು ಡ್ರೈ ಆಗಬೇಕು. ಆಮೇಲೆ ಇದನ್ನು ನೀರಲ್ಲಿ ವಾಶ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಫ್ರೆಂಡ್ಸ್ ನೋಡಿ, ಕೈ ಒಂದು 15 ಮಿನಿಟ್ಸ್ ಆದ ನಂತರ ನೀವು ಚೆಕ್ ಮಾಡ್ಬೋದು ಡ್ರೈ ಆಗಿದೆ ಇಲ್ವಾ ಅಂತ. ನೋಡಿ, ನಾನು ಫುಲ್ ಎಂಜಾಯ್ ಮಾಡ್ತಾ ಇದ್ದೇನೆ ಹಾಕುವಾಗ. ಹಾಗೆ ನೋಡಿ, ಈಗ ಈ ಥರ ಕೈಯೆಲ್ಲ ಸ್ವಲ್ಪ ಈಗ ತೆಗೀರಿ, ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಯಾವ ಥರ ಅಂತ ನೋಡಿ. ಈ ಥರ ತೆಗೆದಾಗ ಡ್ರೈ ಆಗಿದ್ರೆ ಈ ಥರ ಬರುವುದಿಲ್ಲ, ಸ್ವಲ್ಪ ಡ್ರೈ ಡ್ರೈ ಆಗಿರುತ್ತೆ ಅಲ್ಲ. ಹಾಗೆ ಹಾಕಿದ ನಂತರ ನಾನು ವಾಶ್ ಮಾಡ್ಕೊಳ್ತೇನೆ ಇಲ್ಲಿ. ಒಂದು 15 ಮಿನಿಟ್ಸ್ ಆದ ನಂತರ, ಡ್ರೈ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಯಾವುದಂತ ಹೇಳಿದರೆ ಫ್ರೆಂಡ್ಸ್, ಯಾವುದಂತ ಹೇಳಿದರೆ ಸೂಪರ್ ಮೆಥಡ್, ರೋಸ್ ವಾಟರ್. ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಗ್ಲಿಸರಿನ್ ಹಾಕಿ, ಬೇಕಿದ್ರೆ ಇದಕ್ಕೆ ಸ್ವಲ್ಪ ಲಿಂಬೆ ಹುಳಿ ಕೂಡ ಹಾಕ್ಬೋದು. ಮುಖಕ್ಕೆ ಸ್ವಲ್ಪ ಹಾಕಿ ಈ ಥರ ಡ್ಯಾಪ್ 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 ಅಲ್ಲಿ ಹಾಕಿ ಒಂದು ಒಳ್ಳೆ ನಿಮಗೆ ಫ್ರೆಶ್ ಫೀಲ್ ಕೊಡುತ್ತೆ. ಫ್ರೆಂಡ್ಸ್, ಯಾರೆಲ್ಲ ವ್ಲಾಗ್ ನೋಡ್ತೀರಾ, ವ್ಲಾಗ್ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ. ಫ್ರೆಂಡ್ಸ್, ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಅದರ ಮೇಲೆ ಮಾಯಿಶ್ಚರೈಸರ್ ಹಾಕಿ ಒಂದೊಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೋಡಿಬೇಕಾದ್ರೆ 7 ಡೇಸಲ್ಲಿ ಕಂಟಿನ್ಯೂ ಆಗಿ ಮಾಡಬೇಕು. ಫ್ರೆಂಡ್ಸ್, ಒಂದು ದಿನ ಮಾಡಿ ಬಿಡಬಾರ್ದು, ಕಂಟಿನ್ಯೂ ಆಗಿ ಮಾಡ್ತಾ ಹೋದರೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಿಮಗೆ. ಆಮೇಲೆ ಮಾಯಿಶ್ಚರೈಸರ್ ಹಾಕಿದ ನಂತರ ಮುಖವನ್ನು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಎಲ್ಲೆಲ್ಲ ಡ್ರೈ ಡ್ರೈ ಅಂತ ಅನಿಸುತ್ತೆ ಅಲ್ಲೆಲ್ಲ ಹಾಕಿದರೆ ಸಾಕು, ಫೇಸ್ ಡ್ರೈ ಆಗಿರುವುದಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ನಾವು ಹಾಕಿರೋದು ಮೊಸರು ಅಲ್ಲ. ಫ್ರೆಂಡ್ಸ್, ಮೊಸರೆಲ್ಲ ಡ್ರೈ ಆಗೋದಿಲ್ಲ. ಹಾಗೆ ಡ್ರೈ ಅಂತ ಅನಿಸಿದರೆ ಮಾಯಿಶ್ಚರೈಸರ್ ಹಾಕಿ ಮುಖವನ್ನು ಕ್ಲೀನ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಕೂಡ ಬೆಸ್ಟ್ ಸ್ಕಿನ್ ಕೇರ್ ಮೆಥಡ್ ನಿಮಗೆ ತರ್ತೇನೆ. ಬಾಯ್ ಬಾಯ್, ಟಾಟಾ.